ವಿರಾಮದ ನಂತರ ಮತ್ತೆ ಟಾರ್ಗೆಟ್ಗೆ ಸ್ವಾಗತ ನೀವು ಇಪ್ಪತ್ನಾಲ್ಕು ಗಂಟೆ ರಾಜಕಾರಣಿ ಅಲ್ಲ ನಾನು ಹೇಳ್ತೇನೆ ಈಗಲೂ ಕೂಡ ಸಿನಿಮಾ ಇರ್ಬೋದು ತಕ್ಷಣ ಕೇಳಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಸ್ಪೋರ್ಟ್ಸ್ಗೆ ಹೋಗ್ತೀನಿ ಶಟ್ಲ್ ಆಡ್ತೀನಿ ಎರಡು ಗಂಟೆ ಶೆಟ್ಲ್ ಆಡ್ಕೊಂಡು ಬರ್ತೀನಿ ಚುನಾವಣೆ ದಿನಾನೂ ಕೂಡ ಒಂದು ಗಂಟೆ ನಾನು ನಿದ್ದೆ ಮಾಡೋಣ ಚುನಾವಣೆ ದಿನ ಈಗಲೂ ಅದನ್ನ ವ್ಯತ್ಯಾಸ ಮಾಡ್ಕೊಂಡಿಲ್ಲ ನಾನು ಅಸೆಂಬ್ಲಿ ನಡೀತಾ ನಾವು ನಾಲ್ಕೇ ಜನ ಇರ್ಬೇಕಾದ್ರೆ ಊಟಕ್ಕೆ ಬಂದಾಗ ಒಂದು ಅರ್ಧ ಗಂಟೆ ಲೇಟ್ ಆಗಿ ವಿಧಾನಸೌಧಕ್ಕೆ ಹೋದರೆ ಯಡಿಯೂರಪ್ಪ ಅವರು ಯಾಕೆ ಲೇಟ್ ಆಗಿ ಬಂದೆ ಅಂತ ಕೇಳೋರು ನಾನು ನಿದ್ದೆ ಮಾಡಿ ಬರ್ತೀನಿ ಅಂತ ಅವ್ರಿಗೂ ಗೊತ್ತು ನಂದು ಹಾಗೆ ನನ್ನ ಚುನಾವಣೆ ಇರ್ಬೋದು ಬೇಕಾದಿರಬಹುದು ನನ್ನ ರೆಸ್ಟ್ ನನ್ನ ವ್ಯವಸ್ಥೆ ಬಿ ಪಿ ಇಲ್ಲ ನಂಗೆ ಶುಗರ್ ಇಲ್ಲ ನನಗೆ ಏನು ಇಲ್ಲ ಆರಂದಾಗಿದ್ದೀನಿ ಬೇರೆಯವ್ರು ಬಿಪಿ ನಾನು ಅದಕ್ಕೆ ಹೇಳ್ತೀನಲ್ಲ ನಾನು ಟೀಕೆ ಸಂದರ್ಭದಲ್ಲಿ

ಹಾಗಾಗಿ ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಹೋಗ್ಬೇಡಿ ಮರೆಯೋದು ಮರಿದೇ ಇರೋದು ನನ್ ಕೈಲಿ ಯಾಕೆ ಹಿಂಗ್ ಮಾಡಿದ್ರು ಅನ್ನೋಂತ ಯೋಚನೆ ಬರ್ತಾನೆ ಬರ್ತಾನೆ ಆಮೇಲೆ ನೆನ್ನೆ ಅವ್ರು ಹೇಳಿದ್ರು ಇಡೀ ನಮ್ಮ ಮನೆ ಸಂತೋಷ ಪಟ್ಟಿದ್ದಾರೆ ಹೌದು ಅವತ್ ಯಾಕೆ ಇಡೀ ನಮ್ಮ ಮನೆಯವರು ಅಷ್ಟು ಜನ ಹತ್ತಿರವತ್ತು ಈಶ್ವರಪ್ಪ ನನಗೆ ಜೈಲಿಗೆ ಹೋಗ್ ಕಾರಣ ಅಂತ ಅಂದಾಗ ಇಡೀ ಮನೆ ಹತ್ರ ಅವ್ರಾಗ ಅವ್ರು ಹೇಳಿದ್ರು ಈಶ್ವರಪ್ಪ ನಾನು ಜೈಲಿಗೆ ಹೋಗೋ ಕಾರಣ ಅಲ್ಲ ನಾನು ಅದಕ್ಕೋಸ್ಕರ ಹೇಳ್ತೀನಿ ಅವ್ರು ಎಷ್ಟು ಕೇಸ್ ಇದೆ ನನಗೆ ಗೊತ್ತಿಲ್ಲ ಅವ್ರು ಒಂದು ಪೇಪರ್ ನಾನು ನೋಡೋಕ್ಕೋಗಿಲ್ಲ ಅವ್ರ ಲಾಯರ್ ಯಾರೂ ಗೊತ್ತಿಲ್ಲ ಇತ್ತೀಚೆಗೆ ಈ ವ್ಯವಹಾರಗಳ ಜಡ್ಜ್ಗಳು ದುಡ್ಡು ಕೊಡ್ತಾರಲ್ಲ ಆ ಜಡ್ಜ್ ಯಾರು ಅಂತನೂ ಗೊತ್ತಿಲ್ಲ ನನಗೇನೇನೇನೂ ಗೊತ್ತಿಲ್ಲ ಅವ್ರ ಕೇಸ್ಗಳ ಬಗ್ಗೆ ಭಗವಂತನ ಪ್ರಾರ್ಥನೆ ಮಾಡೋದೇನೋ ಎಲ್ಲ ಕೇಸಿಂದ ಮುಕ್ತವಾಗಿ ಬರಲಪ್ಪ ಭಗವಂತ ಅಂತ ಇಷ್ಟು ಮಾತು ಯಾಕಂದರೆ ರೈತರ ಪರ ಹೋರಾಟ ಮಾಡಿದಂಥ ಕಿಚ್ಚು ಇಡೀ ಕರ್ನಾಟಕ ರಾಜ್ಯಕ್ಕೆ ಹಚ್ಚುತ್ತೆ ನಮ್ಗೆ ಅವರು ನಮ್ಮ ಪಾರ್ಟಿಗೆ ಅನಂತಕುಮಾರ್ ಅವರು ಯಡಿಯೂರಪ್ಪನವರನ್ನು ಅದೇ ಮನಸ್ಸಿನಿಂದ ಮುಕ್ತವಾಗಿ ಸ್ವೀಕಾರ ಮಾಡ್ತಾರೆ ವೆಲ್ಕಮ್ ಮಾಡ್ತಾರಂತೆ ನನಗೆ ನನ್ ಕೇಳ್ತಾರೆ ಅನಂತಕುಮಾರ್ ಕೇಳೋ ಪ್ರಶ್ನೆ ನನಗೆ ಕೇಳಿದ್ರೆ ಅಲ್ಲ ಅವ್ರ ಹಕ್ಕ ಬುಕ್ಕ ಅಂತ ಅನಂತಕುಮಾರ್ ಹೇಳದ್ರು ನಾನು ಮತ್ತೆ ಯಡಿಯೂರಪ್ಪ ಹಕ್ಕ ಬುಕ್ಕು ವಿಜಯನಗರ ಸಾಮ್ರಾಜ್ಯ ಕಟ್ಟದಂತವ್ರು ನಾವ್ ಯಾವತ್ತೂ ಕೂಡ ಬೇರೆ ಆಗೋದಿಲ್ಲ ಅಂತ ಹೇಳಿದ್ರು ಬೇರೆ ಆಗಿದ್ದಾರೆ ಎಲ್ಲ ಬೇರೆ ಯಡಿಯೂರಪ್ಪನವ್ ಹೇಳುದು ಅನಂತಕುಮಾರ್ ಅವರೇ ಅಡ್ವಾಣಿ ಅವರಿಗೆ ದೂರ ಕೊಟ್ಟಿದ್ದು ಅವರೇ ನನಗೆ ಸಿಎಂ ಸ್ಥಾನಕ್ಕೆ ಕೆಳಗೆಲ್ಸಕ್ ಪಿತೂರು ಮಾಡಿದ್ದು ಅಂತ ಹೇಳಿದ್ರು ಈಗ ಅನಂತಕುಮಾರ್ ಒಪ್ಕೊಳ್ತಾರ ನಾನು ಹೇಳ್ತೀನಿ ನಾಯಕರ ಕೇಳ್ತೀನಿ ಯಡಿಯೂರಪ್ಪನವರು ಅನಂತಕುಮಾರ್ ಬಗ್ಗೆ ಆಪಾದನೆ ಮಾಡಿದ್ದು ಯಾಕೆ ಮಾಡಿದ್ರೆ ನೀವು ಅಂತ ಯಡಿಯೂರಪ್ಪನವ್ರು ಕೇಳಬೇಕು ಹಕ್ಕ ಬುಕ್ಕ ನಾನು ಯಡಿಯೂರಪ್ಪನವರಿದ್ದೀವಿ ಇವಾಗ ಹೆಂಗಿದ್ದಾರೆ ಅಂತ ಅನಂತ್ ಕುಮಾರ್ ಹೇಳಿದ್ರೆ ಕುಮಾರ್ ಕೇಳಬೇಕು ಆ ಎರಡು ಪ್ರಶ್ನೆ ನೀವು ರಾಂಗ್ ಅಡ್ರೆಸ್ ಬೇರೆ ಅಡ್ರೆಸ್ ಗಳಿಗೆ ಹಾಕದ್ ಬಿಟ್ಟು ನನ್ನ ಅಡ್ರೆಸ್ ಪೋಸ್ಟ್ ಮಾಡಿದ್ರೆ ನಾನೇನು ಈಶ್ವರಪ್ಪನವರು ಬಹಳ ಚಾಣಾಕ್ಷನ್ ನಾನ್ ಚಾಣಾಕ್ಷ ಖಂಡಿತ ಅಲ್ಲ ನಾನು ಹೇಳ್ತಾ ಇರೋದು ಯಾರ್ಯಾರು ಯಾವ ಪ್ರಶ್ನೆ ಕೇಳ್ಬೇಕು ಅವ್ರ ಪ್ರಶ್ನೆ ಕೇಳಿ ಅನಂತಕುಮಾರ್ ಮನವೊಲಿಸ್ತೀರಾ ಅಂತ ಯಡಿಯೂರಪ್ಪನವ್ ವಿಚಾರದಲ್ಲಿ ರೀ ಅನಂತಕುಮಾರ್ ಯಾರ ಇವ್ ಮನವೊಲಿಸೋದಿಕ್ಕೆ ರಾಷ್ಟ್ರೀಯ ನಾಯಕರೆಲ್ಲ ಒಟ್ಟಿಗೆ ಕೂತ್ಕೊಂತಾರೆ ಚರ್ಚೆ ಮಾಡ್ತಾರೆ ತೀರ್ಮಾನ ಮಾಡ್ತಾರೆ ತೀರ್ಮ ಇದೇನು ಕಾಂಗ್ರೆಸ್ ಪಕ್ಷನ ಸೋನಿಯಾ ಗಾಂಧಿರೋ ರಾಹುಲ್ ಗಾಂಧಿರೋ ತೀರ್ಮಾನ ಮಾಡೋ ಬಿಡಿದ್ರಲ್ಲ ಒಪ್ಕೋಬೇಕು ಅಲ್ಲ ಇಲ್ಲೆಲ್ಲ ರಾಷ್ಟ್ರೀಯ ನಾಯಕರು ಈಗ ನೀವು ನಿನ್ನೆ ಮೊನ್ನೆ ಮೂರು ದಿನ ನೋಡ್ತಾ ಇದ್ದೀರಿ ನಮ್ಮ ಪರಿವಾರದ ವಿಶೇಷತೆನ ದಡ್ಡಂತ ಮನಮೋಹನ್ ಸಿಂಗು ರಾಹುಲ್ ಗಾಂಧಿ ಮುಂದಿನ ಪ್ರಧಾನಮಂತ್ರಿ ಅಂತ ಅಂದ್ಬಿಟ್ರು ಒಬ್ಬರಾರ ಅದು ವಿರೋಧ ಮಾಡಿದ್ರ ಒಬ್ಬರು ಹಾಗಾಗಿ ಅನಂತಕುಮಾರ್ ಒಪ್ತಾರೋ ಒಬ್ಬಿಡ್ತಾರೋ ಇಲ್ಲಿ ಲೆಕ್ಕಕ್ಕೆ ಬರಲ್ಲ ಇದು ಇಡೀ ದೇಶದ ನಾಯಕರ ಒಟ್ಟಿಗೆ ಕೂರ್ತಾರೆ ಚರ್ಚೆ ಮಾಡ್ತಾರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಯಡಿಯೂರಪ್ಪನ ತಗೋಬೇಕು ಬೇಡ ಅವ್ರು ತೀರ್ಮಾನ ಮಾಡೋದಕ್ಕೆ ಎಲ್ಲಾ ವಿಚಾರಕ್ಕೂ ಕೂಡ ಸಾಮೂಹಿಕ ನೇತೃತ್ವ ಸಾಮೂಹಿಕ ತೀರ್ಮಾನ ಬಿಜೆಪಿ ಮಾತ್ರ ಅದನ್ನೆಲ್ಲರೂ ಒಪ್ತೇವೆ ನಾನು ಶಿಸ್ತಿನ ಸಿಪಾಯಿ ನಾನು ಒಪ್ಕೋಬೇಕು ಅನಂತಕುಮಾರ್ ಒಪ್ಕೋಬೇಕು ಇದರಲ್ಲೇನು ವ್ಯಕ್ತಿ ಪ್ರತಿಷ್ಠೆ ಬರಲ್ಲ ಬರಲು ಬರೋದು ಬರೋದಿಲ್ಲ ಅಂದೆ ಬರೋ ಪ್ರಶ್ನೆ ನರೇಂದ್ರ ಮೋದಿ ಕರ್ನಾಟಕ ಬರೋದೇ ಇದೊಳೆ ವಿಚಿತ್ರ ಪ್ರಶ್ನೆಗಳು ಕೇಳ್ತೀರಿ ನೀವು ಅಲ್ಲಲ್ಲ ಅದು ಇನ್ನೂ ವಿಚಿತ್ರ ಈಶ್ವರ ಪ್ರತಾಪ್ ಸನ್ಯಾಸ ಇಲ್ಲ ವಿಧಾನಸಭಾ ಚುನಾವಣೆ ಸೋತಿರ್ಬೋದು ಮುಂದೆ ನಡೆಯುವಂತ ಲೋಕಸಭಾ ಚುನಾವಣೆಗೆ ಶಿವಮೊಗ್ಗದಿಂದ ತಾವೇನೋ ಸ್ಪರ್ಧೆ ಮಾಡ್ತೀರ ಲೋಕಸಭೆ ಲೋಕಸಭೆ ನನ್ನ ಚುನಾವಣೆಗೆ ನನಗೆ ಇಂಟ್ರೆಸ್ಟ್ ಇಲ್ಲ ನಾನು ಇಲ್ಲ ಒಂದೇ ಪಕ್ಷ ಹೇಳಿದ್ರೆ ನಾನು ಇಲ್ಲಲ್ಲ ನಾನು ಒಂದು ಪಕ್ಷಕ್ಕೂ ಒಪ್ಪಿಸ್ತೀನಿ ನಾನು ದಯವಿಟ್ಟು ನನಗೆ ಬೇಡ ಅಂತ ಯಾಕೆ ಅಂತಂದರೆ ಕರ್ನಾಟಕ ರಾಜ್ಯದ ರಾಜಕಾರಣದ ಬಗ್ಗೆ ನನಗೆ ಆಸಕ್ತಿ ಜಾಸ್ತಿ ಮಾಜಿ ಸಿಎಂ ಅಂತ ಕರಿಬೇಕಾಗಿತ್ತು ನೀವು ಅದಾಗಲಿ ತಪ್ಪು ಹೋಯ್ತು ಅಂತ ಮಾಜಿ ಸಿ ಸಿಎಂ ಈಶ್ವರಪ್ನವರು ಅಂತ ಕರಿಬೇಕಂತ ಅನ್ಸಿತ್ತು ಅಪ್ಪ ಒಂದು ಅಡಿಕೆ ಮಂಡಿ ನಮ್ಮ ಅಮ್ಮ ಅಡಿಕೆ ಮಟ್ಟಿಗೆ ಅಡಿಕೆ ಹಾರಿಸಿದ್ರು ಇಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಕುಟುಂಬದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಡಿ ಸಿಎಂ ತನಕ ಮಾಡದಂತಹ ಈ ಪಾರ್ಟಿ ಬಗ್ಗೆ ನಾನು ನನ್ಗೆ ಬಹಳ ಗೌರವ ಇದೆ ನನ್ನ ವಿಚಾರ ಸಿದ್ಧಾಂತದ ಬಗ್ಗೆನೇ ನಾನು ಡೆವಲಪ್ ಆಗ್ತಾ ಹೋಗ್ತೀವಿ ಅಂತ ವ್ಯತ್ಯಾಸ ಆಗಲ್ಲ ಮುಂದೆ ಲವಕೋಶ ಮತ್ತೆ ಲವ ಲವಕೋಶ ಎಂದೂ ಒಂದಾಗಿದ್ರು ಎಂದೂ ಅವ್ರು ಆಗಿಲ್ಲ ಇತಿಹಾಸ ತೆಗೆದು ನೋಡಿ ನೀವು ಲವಕುಶ ಬೇರೆ ಆಗಿದ್ರೆ ಲವಕುಶ ಎಂದು ಬೇರೆ ಆಗಲಿ ಈಗಲೂ ನಾವು ಬೇರೆ ಅಲ್ಲ ಜೆಡಿಎಸ್ ನಿಮಗೆ ನಿಮ್ಮ ಪಕ್ಷಕ್ಕೆ ನಂಬಿಕಾಸ್ತ ಪಾರ್ಟಿ ಅಲ್ಲ ನೂರಕ್ಕೆ ನೂರು ಹೇಳ್ತೇನೆ ಅವ್ರು ಒಂದೊಂದು ಬಾರಿ ಒಂದೊಂದು ಮಾತಾಡ್ತಾ ಇರೋಂಥ ಈ ಸಂದರ್ಭದಲ್ಲಿ ಅವರು ಎಷ್ಟು ಮಟ್ಟಿಗೆ ನಂಬಬೇಕು ಬಿಡಬೇಕು ಮುಂದಿನ ಬಾರಿ ಯೋಚನೆ ಮಾಡ್ತೀವಿ ನಾವು ಸೊ ಈಶ್ವರಪ್ನವರು ಇಷ್ಟೊತ್ತು ಅನೇಕ ವಿಷಯ ಮುಕ್ತೋಗಿ ಚರ್ಚೆ ಮಾಡಿದಕ್ಕೆ ತಮಗೆ ಧನ್ಯವಾದ ಎಸ್ ನಮಸ್ಕಾರ ಸೊ ಇದು ಇವತ್ತಿನ ಟಾರ್ಗೆಟ್ ಮುಂದಿನ ಟಾರ್ಗೆಟ್ ಅಲ್ಲಿ ಮತ್ತೊಬ್ಬ ಅತಿಥಿ ಜೊತೆ ಮಾತಾಡ್ತೇನೆ ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್